ಸಿಗ್ಲಿಕ್ಕೆ ನೀರು ಕೊಡಿ ಅಂತ ನಾನು ಕೇಳ್ತಾ ಇರೋದು. ಇವತ್ತೇನು ಪ್ರಜೆಗಳನ್ನ ನಾನು ಆಯ್ಕೆ ಮಾಡಿ 95,000 ಜನ 100,000 ಜನ ಓಟ್ ಹಾಕಿ ನನ್ ಕಳ್ಸ್ಕೊಟ್ಟವ್ರೆ, ಅಲ್ಲೋ ಟೀ ಕಾಫಿ ಕ್ಯಾಂಟೀನ್ ಟೀ ಕುಡಿ ಇದನ್ನ ಕಡೆಗಣಿಸಿದ್ದಾರೆ ಅಭಿವೃದ್ಧಿಯಲ್ಲಿ. ಅದಕ್ಕೆ ನಮ್ಗೆ ಬೇಡ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪಡಿಸ್ತಾರೆ, ನಮ್ಗೆ ಆಂಧ್ರ ಸೇರ್ತಿ ಅಂತ ವಹಿಸ್ ಅವತ್ತು. ನನ್ನ ವೇದನೆ ನಿಮ್ಗೆ ಅರ್ಥ ಆಗಿರ್ಬೇಕಂತ ಕಾಣಿಸುತ್ತೆ. ಕಳೆದ ಬಜೆಟ್ ಅಲ್ಲಿ ನಮ್ಗೇನೋ ಕೊಡ್ತಾರೆ ಅಂತ ನಾವು ಅನ್ಸಿದ್ವಿ. ಬಹುಶಃ ಬಜೆಟ್ಗಿಂತ ಮುಂಚೆ 4 ದಿವಸ ಹಿಂದೆ ಏನ್ ಬಜೆಟ್ ಘೋಷಣೆ ಆಗ್ತಾ ಇತ್ತು, ರೆಡಿ ಆಗ್ತಾ ಇತ್ತು, ಮನವಿನ ಕೊಟ್ಟಿದ್ವಿ. ನಮ್ಗೇನು ಬೇಡ, ನೀವು ಟರ್ಸರಿ ಪ್ಲಾಂಟ್ ಹೇಳಿದಿರಿ. ಇವತ್ತು ಎಲ್ರಿಗೊಂದು ವಿಷಯ ಗೊತ್ತಿರ್ಲಿ, ಯಾಕೆ ಟೊಮೆಟೊ ಬೆಳೆ ಗಗನಕ್ಕೆ ಹೋಗ್ತಾ ಇದೆ? ಎಲ್ಲ ನೋಡೋ ಟ್ರೋಲ್ಸ್ ಬರ್ತಾ ಇದೆ, ಟೊಮೆಟೊ ಬಗ್ಗೆ ಟ್ರೋಲ್ಸ್ ಬರ್ತಾ ಇದೆ, ಯಾಕೆ ಅಂತ ಪ್ರಶ್ನೆ ಯಾರು ಕೇಳಿಲ್ಲ. ಇವತ್ತು ನಮ್ಮ ರೈತ ಸಾಲ ಮಾಡಿ 3,000 ನಾರ ಹಾಕಿದ್ರೆ ಅವನಿಗೆ ಮೊದಲು 1,000-1,200 ಬಾಕ್ಸ್ ಸಿಗ್ತಾ ಇತ್ತು. ಇವತ್ತು ಅದು ಇಳಿಕೆ ಆಗಿದೆ, 200-300 ಬಾಕ್ಸ್ ಹೋಗ್ತಿದೆ. ಈ ಒಂದು ಕ್ರಾಪ್ ಕಡಿಮೆ ಆಗೋದ್ರಿಂದ ಇದು ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಇನ್ ಮುಂಚೆ ಇನ್ ಮುಂದೆ ಬರ್ತಾ ಬರ್ತಾ ಟೊಮೆಟೊ ಬೆಲೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಬದಲಾಗಿ ಬಂಗಾರದ ಹಣ ಇದು, ಯಾಕೆ ಹೇಳಿ ಕ್ರಾಪ್ ಬರ್ತಾ ಇಲ್ಲ. ಇದು ಬೇರೆ ಕಡೆ ಎಲ್ಲೂ ಕ್ರಾಪ್ ಬರ್ತಾ ಇಲ್ಲ. ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಕ್ರಾಪ್ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಂತ ಬಂದಾಗ, ಇವತ್ತೇನು ನಾವು ಕೆಸಿ ವ್ಯಾಲಿ ನೀರನ್ನ ಇವತ್ತೇನು ಅಂತರ್ಕರಣೆ ಆಗ್ತಾ ಇದೆ, ಏನು ಅಂತರ್ಜಲ ಆಗ್ತಾ ಇದೆ, ಅದರಿಂದ ಎಲ್ಲ ಬೆಳೆಗೂ ಎಫೆಕ್ಟ್ ಆಗ್ತಾ ಇದೆ. ಆಂಧ್ರದಲ್ಲಿ ಇದು ಎಫೆಕ್ಟ್ ಇಲ್ಲ, ಅಂಡ್ ತಮಿಳ್ನಾಡು ಎಫೆಕ್ಟ್ ಇಲ್ಲ, ಒಂದು ಚಿಕ್ಕಬಳ್ಳಾಪುರ ಕೋಲಾರದ ಎಫೆಕ್ಟ್ ಯಾಕೆ ಆಗ್ತಿದೆ ಅಂತಂದ, ವೈಜ್ಞಾನಿಕವಾಗಿ ಅದನ್ನ ಚರ್ಚೆ ಮಾಡಿದಾಗ, ಅದನ್ನ ಟೆಸ್ಟ್ ಮಾಡಿದಾಗ, ಇದೊಂದು ಮುಂದಿನ ದಿಕ್ಕ ನನ್ನ ಹತ್ರ ಫೈಲ್ ಇದೆ ಕೊಡ್ತೀನಿ, ಮುಂದಿನ ದಿವಸ ಬೆಳೀತಕ್ಕಂಥ ತರಕಾರಿಗಳು ಇದು ವಿಷಪೂರಿತವಾಗ್ತಿದೆ ಅಂತ ಒಂದು ಮಾತು ಬರ್ತಾ ಇದೆ. ಬಹುಶಃ ಇವತ್ತು ಓಕೆ, ನಾಳೆ ದಿವಸ ನಾನು ಬೆಳೆದಿರ್ತಕ್ಕಂಥ ತರಕಾರಿನ ಇವತ್ತು ನೀವು ಜನ ತಗೊಂಡಿದ್ರೆ ಅವತ್ತು ರಿಯಲ್ ವಿಷಯ ಕುಡಿಬೇಕಾಗುತ್ತೆ. ಸೊ ನಾವು ಕೇಳ್ತಕ್ಕಂಥ ವಿಷಯ ಏನಂತಂದ್ರೆ, ಕಳೆದ ಬಾರಿ ಕುಮಾರಸ್ವಾಮಿ ಅವರಿದ್ದಾಗೂ, ಕಳೆದ ಬಾರಿ ಸಿದ್ದರಾಮಯ್ಯ ಅವರಿದ್ದಾಗೂ, ಸಿದ್ದರಾಮಯ್ಯವರಿದ್ದಾಗೂ ಹಾಗೂ ಯಡಿಯೂರಪ್ಪ ಇದ್ದಾಗೂ ಪ್ರತಿ ಬಜೆಟಲ್ಲಿ ನೀವು ಎತ್ತಿನ ಒಳಗೆ ದುಡ್ಡು ಕೊಡ್ತಿದ್ದೀರಿ. ನಾವು ಏನು ಕೇಳ್ತಿದ್ದೀವಿ, ನಾವು ಕೊಡಲಿಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ಬೇರೆ ಐಶ್ವರ್ಯ ಕೇಳ್ತಾ ಇಲ್ಲ. ಇವತ್ತು ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮ್ಮ ನೈತಿಕ ಹಕ್ಕನ್ನು ಹೋರಾಟ ಮಾಡ್ತಾ ಇದ್ದೀವಿ. ನಾವೇನು ಹೇಳ್ತಾ ಇದ್ದೀವಿ, ಎಲ್ರಿಗೂ ಕೊಟ್ಟಂಗೆ ಮೂಲಭೂತ ಸೌಕರ್ಯ ನಮಗೂ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವೇನು ಹೇಳಿದ್ರಿ ಲೇಟ್ ಆಗುತ್ತೆ ಅಂತ, ಕೆ ಸಿ ವ್ಯಾಲಿ ಕೊಡ್ರಿ, ಅಂತರ್ಜಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೊಡಿ. ಅದು ಬೇರೆ ಥರ ಅಲ್ಲ, ನೀವು ಕೊಟ್ಟಾ ಕೂಡ ಮಾತು ಕೊಟ್ಟಿದ್ದೀರಿ, ಟರ್ಸರಿ ಪ್ಲಾಂಟ್ ಮಾಡಿಕೊಟ್ಟಾಗ ಮಾತ್ರ ಇದು ಯೋಗ್ಯಕರ. ಈಗ ಮಲೇಷ್ಯಾದಲ್ಲಾಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದಕ್ಕಂಥದ್ದು ಅಲ್ಲಿ ನೀರು ಕುಡಿತಾ ಇದ್ದಾರೆ. ಈಗ ದುಬೈಯಲ್ಲಿ ಕೂಡ ಇವತ್ತು ಸಮುದ್ರವನ್ನು ಇದು ಮಾಡ್ಕೊಂಡು ಟರ್ಸರಿ ಪ್ಲಾಂಟ್ ಮಾಡ್ಕೊಂಡು ನೀರು ಕುಡಿತಾವ್ರೆ, ಅದಲ್ವಾ? ಆ ಥರ ವೈಜ್ಞಾನಿಕವಾಗಿ ಕೊಟ್ಟಾಗ ಮಾತ್ರ ಈ ನೀರು ನಮಗೆ ಯೋಗ್ಯವಾಗ್ತದೆ. ಸೊ ಅದರಿಂದ ಯಾಕೆ ಒಂದು ವೇಳೆ ನಿಮಗೆ ನೀರು ಕೊಡೋಕ್ಕಾಗಲಿಲ್ಲ ಅಂತಂದಾಗ ದಯವಿಟ್ಟು ನೀವು ನಮ್ಮನ್ನು ಆಂಧ್ರಕ್ಕೆ ಕಳಿಸ್ಬಿಡಿ. ನಾನು ಬೈ ಮಿಸ್ಟಾಗ್ ಹೋಗ್ತೀವಿ ಅಂದ್ಬಿಟ್ಟೆ ನಾನು, ಆಯ್ತಲ್ಲ, ನೀವು ಆಂಧ್ರಕ್ಕೆ ಕಳ್ಬಿಡಿ, ತಳ್ಬಿಡಿ. ಯಾಕಂದ್ರೆ ಜಸ್ಟ್ ನನ್ನ ಒಂದು ಕಾನ್ಸ್ಟೆನ್ಸಿಯಿಂದ 500 ಮೀಟರ್ ನಾಲೆ ಇದೆ, ನಾಲೆ ಇದೆ ಆಂಧ್ರ ಅಂತರ್ ನಿವಾರ ಅಂತ ನಾಲೆ ಇದೆ. ಕೃಷ್ಣಾ ನದಿ ಪಾಲು ಅವ್ರು ಕೊಟ್ಟಿದ್ದಾರೆ. ಇವತ್ತು ರಾಜ್ಯಕ್ಕೆ ಬರ್ಬೇಕಂತ ಕೃಷ್ಣಾ ನದಿ ಪಾಲನ್ನ ಆಂಧ್ರ ತಗೊಂಡ್ಬಂದವರು ವಿಕೋಟಾ, ಕುಪ್ಪಂ ಮತ್ತು ಕುಂಗ್ನೂರ್ಗೆ ನೀರು ಕೊಟ್ಟಿದ್ದಾರೆ. ಕುಡಿಲಿಕ್ಕೆ ನೀರು ಕೊಡಿ ಅಂತ ನಾನು ಕೇಳ್ತಾ ಇರೋದು.